ಫಸ್ಟ್ ಟೈಮೇ ಬಂದಿರೋದು, ಮೂವಿ ನೋಡೋ ಕ್ಯೂರಿಯಾಸಿಟಿ ಇತ್ತು ಬಟ್ ಟಿಕೆಟ್ ಸಿಗಲಿಲ್ಲ. ಇವಾಗ ಇವಾಗೇನು ನೆಕ್ಸ್ಟ್ ಶೋಗೆ ಹೋಗ್ಬೇಕಷ್ಟೇ, ಇನ್ನೇನು ಮಾಡೋಕ್ಕಾಗುತ್ತೆ. ಹಾಂ ಸಿಕ್ಕಿಲ್ಲ, ನಿನ್ನೇನು ಲೈಕ್ ಆನ್ಲೈನಲ್ಲಿ ನೋಡಿದ್ವು, ಸಿಕ್ಕಿಲ್ಲ. ಅದೊಂಥರ ಕ್ರೇಜ್, ಅದು ಹೇಳೋಕ್ಕಾಗಲ್ಲ. ಅದು ಫೀಲ್ ಮಾಡ್ಕೊಂಡ್ರೇ ಚೆನ್ನಾಗಿರುತ್ತೆ ಕ್ರೇಜ್ ಹೆಂಗಿರುತ್ತೆ ಅಂತ. ಅವ್ರ ಪೇಜ್ ಹೇಳೋಕ್ಕಾಗಲ್ಲ. ಅದು ಲುಕ್ ಮಾತ್ರ ಸಖತ್ತಾಗಿದ್ದೆ, ನನಗೆ ಹೇಳೋಕ್ಕಾಗಲ್ಲ ಬಟ್ ಮಾತ್ರ ಮಸ್ತಾಗಿರುತ್ತೆ, ತುಂಬ ಚೆನ್ನಾಗಿದೆ. ಇನ್ನೇನು ಹೇಳಬೇಕು, ಕರ್ನಾಟಕದಲ್ಲಿ ಮಾಡಿದ್ರು ಪ್ರಾಬ್ಲಮ್ ಇಲ್ಲ, ಫ್ಯಾನ್ ಇಂಡಿಯಾ ಮಾಡಿದ್ರು ಪರವಾಗಿಲ್ಲ, ಫ್ಯಾನ್ಸ್ ಜಾಸ್ತಿ ಇದ್ದಾರೆ, ಹೆಂಗೆ ಮಾಡಿದ್ರು ಪರವಾಗಿಲ್ಲ, ನಾವು ನೋಡೇ ನೋಡ್ತೀವಿ. ಕನ್ನಡದವರಲ್ಲ, ಕನ್ನಡದವ್ರ ಸಿನಿಮಾನ ನೋಡೇ ನೋಡ್ತೀವಿ. ಒಳ್ಳೆ ಫಿಲ್ಮ್ ಅಂತ ನೋಡಕ್ ಬಂದೀವಿ, ಇಲ್ಲಿ ಒಳ್ಳೆ ಸಿನಿಮಾದ ಇವ್ನು ದರ್ಶನ್ ಚಲೋ ಮಾಡ್ತಾನೆ ಅಂತ ನೋಡೋ ಬಂದು ಟೈಮ್ ಪಾಸಿಗೆ ಬಂದೀವಿ ಅಷ್ಟೇ. ಆದರೂ ಇನ್ನೂರು 300 ಅಂದ್ರೆ ತೊಗೊಂಡು ಕೊಟ್ಟು. ಇವಾಗ ಶೋ ಟೈಮಿಂಗ್ ಇನ್ನೇನು 20 ನಿಮಿಷ ಇರ್ಬೇಕಾದ್ರೆ ಫುಲ್ ಆಗ್ತಾ ಇದೆ. ನಿನ್ನೆಗಿಂತ ಇವತ್ತು ಫ್ಯಾನ್ಸ್ ಕಮ್ಮಿ ಆಗಿದ್ದಾರೆ. ಇನ್ನೇನು ಶೋ 20 ನಿಮಿಷ ಸ್ಟಾರ್ಟ್ ಆಗ್ತದೆ ಅನ್ನೋ ಫುಲ್ ಆಗ್ತಾ ಇದೆ ಎಲ್ಲ. ಹಾಂ, ಜನ ಇವಾಗ ಬಂದ್ಬಿಟ್ಟು ವಾಪಸ್ ಹೋಗ್ತಾ ಇದ್ದಾರೆ. ನಮ್ಮದು 10 ಕಾಲು, 1 ಕಾಲು, 4 ಕಾಲು, 7 ಕಾಲು, ಬೆಳಿಗ್ಗೆ 10 ಕಾಲಿಗೆ, ಮಿಡ್ನೈಟು 10 ಕಾಲಿಗೆ ಮಾಡ್ತಾಯಿದ್ವಿ. ರಾತ್ರಿ 10 ಕಾಲಿಂದ 12 ಕಾಲ್ವರ್ಗೂ ಸೆಕೆಂಡ್ ಶೋ. ಟಿಕೆಟ್ ಇಲ್ಲ ಅಂತ ಅಲ್ಲ ಅಂದ್ಬಿಟ್ಟು, ಅವ್ರವರೇ ಗಲಾಟೆ, ಟಿಕೆಟು ಫುಲ್ಲು ಕುಡಿದು ಜನ. ಹ್ಞೂ, ಆಗ್ತಾಯಿದೆ ಆಗ್ತಾಯಿದೆ. ಶೋಗೆ 200 ಟಿಕೆಟ್ ಬುಕ್ ಆಗ್ತಾಯಿದೆ. ಆನ್ಲೈನ್ ಬುಕ್ಕಿಂಗ್ ಚೆನ್ನಾಗಿ ಹೋಗ್ತಾಯಿದೆ. ಕಾಟ್ಯಾರನೇ ನಂಬರ್ 1. ಕ್ರಾಂತಿನೂ ಇಲ್ಲೇ ಓಡಿದ್ದು, 50 ದಿವಸ ಓಡಿಸಿದ್ವಿ. ಕಾಟ್ಯಾರ ರೆಕಾರ್ಡ್ ಇದು. ನಾವು ಬೆಳಗ್ಗೆಯಿಂದ ಬಂದಿದ್ದು, ಕಾಯ್ತಾ ಇದ್ದೀವಿ ಮೂವಿ ನೋಡೋಕ್ಕಂತ. ನಾವು ಬಿಗ್ ಬಾಸ್ ಫ್ಯಾನೆ, ಮಗು ಕರ್ಕೊಂಡು ಎಲ್ಲ ಬಂದಿದ್ದೀವಿ ನಾವು ಫ್ಯಾಮಿಲಿ ಸಮೇತ. ನಿನ್ನೆ ಬರೋಕ್ಕಾಗಿಲ್ಲ, ನಮ್ಗೆ ಟಿಕೆಟ್ ಸಿಕ್ಕಿಲ್ಲ, ಅದಕ್ಕೋಸ್ಕರ ಇವತ್ತು ಫ್ರೀ ಅಂತ ಇವತ್ತು ಬಂದಿದ್ದೀವಿ. ಅದು ನಾವು ಹೆಚ್ಚು ನಾನು ಜಾಸ್ತಿ ನೋಡೋದು ಮೇನ್ ಥಿಯೇಟ್ರಲ್ಲೇ, ಅದಕ್ಕೋಸ್ಕರ ನಾವು ಇಲ್ಲೇ ಬಂದಿರೋದು. ಅವ್ರ ಮೂವಿ ಅಂದರೆ 100% ಹೋಗ್ಲೇಬೇಕು, ಚೆನ್ನಾಗೇ ಇರುತ್ತೆ, ಅದಕ್ಕೋಸ್ಕರ ಬಂದಿದ್ದೀವಿ. ತುಂಬ ತುಂಬ ಇಷ್ಟ ಮೇಡಮ್. ನಾವು ಆ್ಯಕ್ಚುಲಿ ಯಾದಗಿರಿಯಿಂದ ಬಂದಿರೋದು, ಇಲ್ಲೇ ಕೆಲಸ ಮಾಡ್ತಾಯಿದ್ದೀವಿ. ದರ್ಶನ್ ಸರ್ ಫಿಲಿಮ್ ಅಂದರೆ ತುಂಬ ಇಷ್ಟ, ಇದ್ರ ಬಗ್ಗೆ ಸುಮಾರು ಜನ ಹೇಳ್ತಾಯಿದ್ರು, ಚೆನ್ನಾಗಿದೆ ಅಂತ ಹೇಳ್ತಿದ್ರು, ಅದಕ್ಕೆ ಈ ನೋಡೋಕ್ಕೋಸ್ಕರ ಬಂದಿದ್ದೀವಿ. ಮೇಡಮ್, ನಮ್ಮ ಉತ್ತರ ಕರ್ನಾಟಕದ ಬಗ್ಗೆ ಅಂದರೆ ಹೆಮ್ಮೆ ಒಂಥರ. ನಮ್ಮಲ್ಲಿ ಆ್ಯಕ್ಟಿಂಗ್ ಮಾಡ್ತಾ ಇದ್ರು, ಫಿಲಿಮಲ್ಲಿ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ ಅಂತೇಳಿ ನಮಗೂ ಹೆಮ್ಮೆ ಮೇಡಮ್. ನಮ್ಮವರು ಒಬ್ಬರು ಫಿಲಿಮಲ್ಲಿ ಇದ್ದಾರಂತ ಹೆಮ್ಮೆ ಮೇಡಮ್. ಮೇಡಮ್, ಫಿಲಮ್ ಮಾತ್ರ ಅಲ್ಟಿಮೇಟ್ ಫಿಲಮ್ ಮೇಡಮ್. ಇದು 3ನೇ ಸತಿ ನೋಡ್ತಾ ಇರೋದು ಫಿಲಮ್. ನಿನ್ನೆ 3 ಗಂಟೆಗೆ 500 ರೂಪಾಯಿ ಬ್ಲಾಕ್ ಟಿಕೆಟ್ನಾಗ ತಗೊಂಡೋಗ ಬಾಸ್ ಫಿಲಮ್ ಅಂತ ನೋಡಿದ್ದೀವಿ. ಫಿಲಮ್ ಮಾತ್ರ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಎಲ್ಲ ಭಾಳ ಚೆನ್ನಾಗಿದೆ. ಪ್ರತಿಯೊಬ್ಬರು ಬಂದು ಥಿಯೇಟ್ರಲ್ಲೇ ಸಿನಿಮಾ ನೋಡಿ ಅಂತ ದಯವಿಟ್ಟು ಪ್ರೇಯಸಿ ಗೀಸಿ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಅಂತ ಒಳ್ಳೆ ದೊಡ್ಡ ಬಜೆಟಿನ ಫಿಲಮ್ ಅಂತ ಭಾಳ ಇಷ್ಟಪಡ್ತಾ ಇದ್ದೀವಿ. ನಮ್ದು ಈ ಊರಲ್ಲ ದಾವಣಗೆರೆ, ಇಲ್ಲೇ ನೋಡ್ಬೇಕು ಅನ್ನೋ ಕಿಚ್ಚಿಗೋಸ್ಕರ ಊರಿಂದ ನಿನ್ನೆ ಇವತ್ತು ಇಲ್ಲೇ ಇದ್ದೀವಿ. ಇವತ್ತು ಊರಿಗೆ ಹೋಗ್ಬೇಕು, ಇನ್ನೊಂದು ಸತಿ ನೋಡ್ಕೊಂಡು ಹೋಗೋಣ ಅಂತ ಅಷ್ಟೇ. ಇನ್ನು 4ನೇ ಸತಿ ಒಂದು ಸಿನಿಮಾದ ದರ್ಶನ್ ಸರ್ ಪ್ರತಿಯೊಬ್ಬರಿಂದ ಹಿಡಿದು ಫಿಲಮ್ ಒಂದು ಅರ್ಥ ಇದೆ ಮೇಡಮ್. ಅವಾಗಿನ ಕಾಲದಾಗ ಏನಿತ್ತು ಅನ್ನೋದು ಇವಾಗ ರಿಯಲ್ ಆಗಿ ತೋರಿಸಿದ್ದಾರೆ. 56ನೇ ಫಿಲಮ್ ಡಿ ವಾಸಿನ ಫಿಲಮ್, 55ನೇ ಒಂದು ಬೇರೆ, ಇದು 56ನೇ ಫಿಲಮ್ಮೇ ಒಂಥರ ಬೇರೆ ಥರ ಅಲ್ಟಿಮೇಟ್ ಇದೆ ಫಿಲಮ್. ಫಿಲಮ್ ನೋಡಿದ್ರೆ ಒಂದು ಅರ್ಥ ಆಗ್ಬೇಕು ಅನ್ನೋದು ಒಂದು, ಇದು ಭಾಳ ಚೆನ್ನಾಗಿದೆ. ಫ್ರೆಂಡ್ ಫೈಟ್ ಅಂತ ಅಲ್ಟಿಮೇಟ್ ಫೈಟ್, ಯಾವ ಫಿಲಮ್ ಒಳಗೆ ಈ ಥರ ಫೈಟ್ಗಳು ನಾವು ನೋಡೇ ಇಲ್ಲ. ಇಷ್ಟು ವರ್ಷ ಅವ್ರು ಪಕ್ಕ ಕಟ್ಟ ಅಭಿಮಾನಿ ನಾನು. ಕರಿಯಾ ಫಿಲಮಿಂದ ಹಿಡಿದು ಇವತ್ತವರೆಗೂ ಒಂದು ಫಿಲಮ್ ಮಿಸ್ ಮಾಡಿಲ್ಲ. ಅದಕ್ಕಿಂತ ಭಾಳ ಚೆನ್ನಾಗಿದೆ ಫಿಲಮ್. ಕುಂತು ಎಲ್ಲರೂ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ನೋಡ್ಬೋದು. ಎಲ್ಲೋಬೋರು ತಮ್ಮ ವೆಂಕಿ ಅಂತ ದಾವಣಗೆರೆ, ಚೆನ್ನಾಗಿದೆ, ಒಂದು ಸತಿ ನೋಡ್ಬೋದು, ಖುಷಿ ಆಗುತ್ತೆ. ರೈತ ಪರವಾಗಿ ಮಾಡಿದ್ದಾನೆ, ಚೆನ್ನಾಗಿದೆ, ಸೂಪರ್ ಆಗಿದೆ, ಹಿಟ್ ಆಗುತ್ತೆ, ಚೆನ್ನಾಗಿದೆ, ಸೂಪರ್. ದರ್ಶನ್ ಅವರು ಆಕ್ಟಿಂಗ್ ಇಷ್ಟ, ಮೇಡಮ್ ಅವ್ರದ್ದು ಭಾಳ ಚೆನ್ನಾಗಿ ಆಕ್ಟಿಂಗ್ ಇದೆ, ಒಳ್ಳೆ ಚೆನ್ನಾಗಿದೆ, ಸೂಪರ್ 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 ಮೇಡಮ್, ಸೂಪರ್ ಸಖತ್ತಾಗಿದೆ ಮೂವಿ, ತುಂಬ ಚೆನ್ನಾಗಿದೆ. ಆಕ್ಟಿಂಗ್ ವೈಸು ದರ್ಶನ್ ಸರ್ ಅವ್ರದ್ದು, ಇದು ಕಂಟೆಂಟ್ ಎಲ್ಲ ತುಂಬ ಚೆನ್ನಾಗಿದೆ, ಡೈರೆಕ್ಷನ್ನು ಎಲ್ಲ ತುಂಬ ಚೆನ್ನಾಗಿದೆ, ಕತೆ ಸೂಪರ್ ಆಗಿದೆ, ಸೂಪರ್ ಆಕ್ಟಿಂಗ್. ಫಸ್ಟ್ ಟೈಮ್ ಮನಸ್ಸು ತುಂಬ ನೀಟಾಗಿ ಕ್ಲೀನಾಗಿ ಮಾಡಿದ್ದಾರೆ. ಎಂಟ್ರಿ ಸೀನು ದರ್ಶನ್ ಕೆರಿಯರ್ನಲ್ಲಿ ಒಂದು ಸ್ಪೆಷಲ್ ಎಂಟ್ರಿ ಸೀನ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಎಂಟ್ರಿ ಸೀನ್ ಅಂತೂ ದರ್ಶನ್ ಅವರು ಚೆನ್ನಾಗಿ ತೋರಿಸಿದ್ದಾರೆ, ಒಂದು ಸ್ಪೆಷಲ್ ಶೇಡಲ್ಲಿ ತೋರಿಸಿದ್ದಾರೆ. ಓವರಾಲ್ ಕತೆನೇ ಜೀವ ಅಂತ ನಾನು ಹೇಳ್ಬೋದು, ಕತೆನೇ ಅಲ್ಟಿಮೇಟ್. ಸ್ಲೋ ಮೋಷನ್ನು ಆಮೇಲೆ ಬ್ಯಾಕ್ಗ್ರೌಂಡ್ BGM ಸ್ಕೋರ್ ಇರ್ಬೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಟೋಟಲಿ ಕತೆ ಮಾತ್ರ ತುಂಬ ಚೆನ್ನಾಗಿ ತಗೊಂಡೋಗಿದ್ದಾರೆ, ಕತೆಯಲ್ಲಿ ಎಲ್ಲೂ ಫೇಲ್ಯೂರ್ ಆಗಿಲ್ಲ. ಯಾವ ರೀತಿ ಅವ್ರ ಮನಸ್ಸಲ್ಲಿ ಅಂದ್ಕೊಂಡಿದ್ದಾರೋ ನಾನು ತಿಳಿದ ಮಟ್ಟಿಗೆ ತರುಣ್ ಅವರು ಅದೇ ರೀತಿ ಕತೆ ತೊಗೊಂಡ್ಬಂದಿದ್ದಾರೆ. ಸ್ಪೆಷಲಿ ರೈತರಿಗಂತೂ ತುಂಬ ಮೆಸೇಜಸ್ ಇದೆ, ಆಮೇಲೆ ಕ್ಯಾಸ್ಟ್ ಬಗ್ಗೆ ತುಂಬ ಮೆಸೇಜಸ್ ಇದೆ. ರಿಫಾರ್ಮ್ ಆಗಬೇಕು, ಅದನ್ನು ಒಬ್ಬರು ಆ್ಯಕ್ಟ್ರಾಗಿ ಆ್ಯಕ್ಟ್ರ್ ಮುಖಾಂತರ ತೋರಿಸಿರೋದು ಎಸ್ಪೆಷಲಿ ಬೇಗ ರೀಚ್ ಆಗುತ್ತೆ ಜನಗಳಿಗೆ, ಅವೇರ್ನೆಸ್ ಬರುತ್ತೆ. ಸೂಪರ್ ಎತ್ತಿದ್ರೆ ಈ ಥರ ಸಿನಿಮಾ ಎತ್ತಬೇಕು, ಸೂಪರ್ ಆಗಿದೆ. ಮಾಸ್ ಮೂವಿ ಜೈ ಜೀವ. ಈ ಕಾಲದಲ್ಲಿ ಯಾವುದು ಜಾತಿಗೆ ಯಾವುದು ಇಲ್ಲ, ಅದು ಇನ್ನು ನಮ್ಮ ರೈತರು ಮಾಡೋರೆ ಇನ್ನು
ಸಕ್ಕದಾಗೈತೆ. ಶ್ರೀಮಂತರ ಮನೆ ಬಂದು ನೋಡ್ಬೇಕು, ಜಾತಿ ಧರ್ಮ ಅಂತಾರಲ್ಲ ಅಂತ ನನ್ನ ಮಕ್ಕಳು ಬಂದು ನೋಡ್ಬೇಕು. ಜೈ ನಿವಾಸ್. ಚೆನ್ನಾಗಿದೆ ಮೇಡಮ್. ತರುಣ್ ಸುದ್ದಿ ಅವರು 1970 ಕತೆನ ಚೆನ್ನಾಗಿ ಕಟ್ಟಿಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ನೋಡಬೇಕು, ಕನ್ನಡ ಸಿನಿಮಾ ನೋಡಬೇಕು, ಕನ್ನಡ ಚಿತ್ರರಂಗ ಬೆಳೀಬೇಕು. ದಯಮಾಡಿ ಪ್ರತಿಯೊಬ್ಬ ಕನ್ನಡಿಗನು ಈ ಸಿನಿಮಾ ತಪ್ಪದೆ ನೋಡಿ ಅಂತ ನಾನು ಎಲ್ಲ ಕನ್ನಡಾಭಿಮಾನಿಗಳಿಗೆ ವಿನಂತಿ ಮಾಡ್ತೀನಿ. ಟೇಸ್ಟ್ ಹೇಳ್ದಿರೋ ಮೂವಿನ ಪ್ಯಾನ್ ಇಂಡಿಯಾ ಮೂವಿ ಮಾಡ್ತಿದ್ದಾರೆ. ಇಂಥ ಒಳ್ಳೆ ರಸಭರಿತವಾದ ಮೂವಿನ ಪ್ಯಾನ್ ಇಂಡಿಯಾ ಮೂವಿ ಮಾಡಬೇಕು. ನಮ್ಮ ಕರ್ನಾಟಕ, ನಮ್ಮ ಕನ್ನಡದ ಗೊತ್ತು ಪಸರಿಸ್ಬೇಕು. ಅವಾಗಲೇ ನಮ್ಮ ಕರ್ನಾಟಕದ ಗೊತ್ತಾಗೋದು. ದಯವಿಟ್ಟು ಇಂಥ ಮೂವಿನ ಪ್ಯಾನ್ ಇಂಡಿಯಾ ಮೂವಿ ರಿಲೀಸ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಒಳ್ಳೆ ಮೆಸೇಜ್ ಇದೆ ಸೊಸೈಟಿಗೆ. ನಿಜವಾಗ್ಲೂ ಇಂಥ ಸಿನಿಮಾಗಳು ಪ್ರತಿನಿತ್ಯ ಬರಬೇಕು. ಒಳ್ಳೆ ಪರಿವರ್ತನೆ ಇದೆ. ಜಾತಿ ವ್ಯವಸ್ಥೆ ಭಾಳ ಇಷ್ಟ ಆಯಿತು, ತುಂಬ ಇಷ್ಟ ಆಯಿತು. ಸೂಪರ್ ಸರ್. ದರ್ಶನ್ ಸರ್ಗೆ ಉಳುವಣೆ ಭೂಮಿಯ ಒಡೆಯ ಈ ಅಭಿನಯವನ್ನು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಜೈ ಹೋ, ಜೈ ದರ್ಶನ್ ಸರ್. ಜಾತಿ ಮತ ರೈತರು ಎಲ್ಲದನ್ನೂ ತೋರಿಸಿದ್ದಾರೆ, ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅವರಿಗೆ ಜೈವಾಗ್ಲಿ. ನಮ್ಮ ಬಾಸ್ ಸೂಪರ್ ಆಗಿರೋ ಮೂವಿ, ಎಲ್ಲರೂ ಬಂದು ನೋಡಿ. ಕನ್ನಡ ಮೂವಿ ಸೂಪರ್ ಆಗಿದೆ. ನಮ್ಮ ದರ್ಶನ್ ಆಕ್ಟಿಂಗ್ ಸೂಪರ್ ಆಗಿದೆ. ನಮ್ಮ ಕನ್ನಡ ಮೂವಿ ಎಲ್ಲರೂ ಬಂದು ನೋಡ್ಬೇಕು. ಮೂವಿ ಸಖತ್ತಾಗಿದೆ. ಸೊ ಜಾತಿ ಮತ ಎಲ್ಲ ಬೇಡ, ಜಾತಿ ಮತ ಎಲ್ಲ ಬೇಡ. ಯಾಕಂದ್ರೆ ಪ್ರತಿಯೊಬ್ಬರು ಮನುಷ್ಯ ಈ ಭೂಮಿ ಮೇಲೆ ಹುಟ್ಟಾದ್ಮೇಲೆ ಅವನೊಬ್ಬ ಹ್ಯೂಮನ್ ಬೀಯಿಂಗು. ಈ ಜಾತಿ ಮತ ಲೈಕ್ ಅಂತಸ್ತು, ಕಲರ್, ಬ್ಲ್ಯಾಕ್, ವೈಟ್, ಅವನು ತುಂಬ ರಿಚ್, ಅವನು ತುಂಬ ಪೂರ್, ಅದಕ್ಕಿಂತ ಸೆಕೆಂಡ್ ಅದನ್ನೆಲ್ಲ ಯಾವತ್ತೂ ನಾವು ನೋಡ್ಕೋಬಾರ್ದು. ಓಕೆನಾ? ಯಾಕಂದ್ರೆ ಇವಾಗ ನಮ್ಮ ಕೈ ಕಟ್ಟಾದ್ರೆ ಅದನ್ನು ಎಲ್ಲರೂ ಬ್ಲಡ್ಡಲ್ಲಿ ಎಲ್ಲರಿಗೂ ರೆಡ್ ಕಲರ ಬರುತ್ತೆ ಬ್ಲಡ್ಡು. ರಿಚ್ ಇದ್ದಾರೆ ಇಲ್ಲ ನಾನು ಅಂತಸ್ತಿದ್ದೀನಿ, ಪೊಸಿಷನ್ ಇದ್ದೀನಿ ಅಂತಂದ್ರೂ ಅವ್ರಿಗೆ ಸಪ್ರೇಟಾಗಿ ಬ್ಲೂ ಕಲರ್ ಅಂತಲೂ ಬರೋದಿಲ್ಲ. ಸೊ ನಾವು ಇದರಿಂದ ಏನು ಕಲಿಬೇಕಂದ್ರೆ ಪ್ರತಿಯೊಬ್ಬರೂ ನಾವು ಮನುಷ್ಯತ್ವದಿಂದ ನೋಡ್ಕೋಬೇಕು. ಈ ಜಾತಿ ಮತ ರಿಲಿಜನ್ ಎಲ್ಲ ನೋಡ್ಕೋಬಾರ್ದು. ಸೊ ಇಟ್ಸ್ ಅ ವೆರಿ ಗುಡ್ ಮೂವಿ. ಸೊ ಮಾಸ್ ಮೂವಿ, ಫೈಟಿಂಗ್ ಎಲ್ಲ ಚೆನ್ನಾಗಿದೆ. ಸೊ ಎಲ್ಲರೂ ಬಂದು ನೋಡಿ. ನಾವು ರೈತರಿಗೆ ಬೆಲೆ ಕೊಡಬೇಕು. ಸೊ ಅವ್ರ ಕಷ್ಟನ ಅರ್ಥ ಮಾಡ್ಕೋಬೇಕು. ಊಟನ ತಿನ್ಬಿಟ್ಟು ಬದುಕ್ತಾ ಇದೀವಿ ಅಂದರೆ ರೈತರಿಂದನೇ. ಸೊ ದಯವಿಟ್ಟು ರೈತರಿಗೆ ಬೆಲೆ ಕೊಡಿ, ಅವ್ರಿಗೆ ಮೋಸ ಮಾಡೋಕ್ಕೆ ಹೋಗಬೇಡಿ. ಅವ್ರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಸೊ ರೈತರಿಗೆ ಬೆಲೆ ಕೊಡಿ, ಅವ್ರನ್ನೂ ಬೆಳೆಸಿ ನಾವು ಚೆನ್ನಾಗಿರ್ಬೇಕು, ಎಲ್ಲರೂ ಚೆನ್ನಾಗಿರಲಿ. ದರ್ಶನ್ ಫಿಲಮ್ಗೆ ಸರ್, ಮೇಡಮ್, ನಾವು ಯಾರೂ ಬ್ಲ್ಯಾಕ್ ಕೊಟ್ಟು ಹೋಗಲ್ಲ. ದರ್ಶನ್ ಫಿಲಮ್ ತುಂಬ ಇಷ್ಟ, ಯಾಕೆಂದರೆ ಬಡವ್ರ ಬಗ್ಗೆ ತೆಗೀತಾರೆ. ಅವರು ಕಷ್ಟದಿಂದ ಮೇಕ್ ಬಂದಿರೋರು. ನಾನು ಮೈಸೂರಿಂದ ಬಂದಿರೋದು. ಫಿಲಮ್ ನೋಡೋಕ್ಕೆ ಬೆಂಗಳೂರಿಗೆ ಬಂದಿದ್ದೀನಿ. 3 ಸರಿ ನೋಡಿದ್ದೀನಿ ಮೇಡಮ್. ವೀರ ಎಸ್ಟೇಟಲ್ಲಿ ನೋಡಿದ್ದೀನಿ, ಇಲ್ಲಿ ನೋಡಿದ್ದೀನಿ, ತಿರ್ಗಾ ನೋಡ್ತಾ ಇದ್ದೀನಿ. ನನಗೆ ದರ್ಶನ್ ಅಂದರೆ ತುಂಬ ಖುಷಿ ಮೇಡಮ್. ಏನಕ್ಕೆ ಅಂದರೆ ಅವರು ಕಷ್ಟಜೀವಿ. ದರ್ಶನ್ ಅಂದರೆ ನಂಬರ್ ಒನ್ ದರ್ಶನ್. ದೇವ್ರಿಗೆ ತಳ ರಾಯಚೂರು ದರ್ಶನ್ ಡಿಸ್ಟ್ರಿಕ್ಟ್ ದೇವ್ರ ತಳಿಸಿ ಬಂದೀವಿ. ದರ್ಶನ್ ಅಂದ್ರೆ ನಮ್ಮ ಪ್ರಾಣ. ನಾವು ಪಿಕ್ಚರು ಅವ್ರದ್ದು ಎಷ್ಟು ದಿನ ಓಡಿತೋ ಗೊತ್ತಿಲ್ಲ, ಅಂದರೆ ನಮ್ಗೆ ಅಭಿಮಾನ ಜಾಸ್ತಿ. ಯಾಕಂದ್ರೆ ನಾವು ಪಿಕ್ಚರ್ ನೋಡೋಕ್ಕೆ ಅಲ್ಲಿಂದ ಇಲ್ಲಿಗೆ ಟಿಕೆಟ್ ತಗೊಂಡ್ಬಿಟ್ಟು ಪ್ರಯಾಣ ಮಾಡಿಬಿಟ್ಟು ಬಂದಿದ್ದೀವಿ. ನಮಗೆ ಪಿಕ್ಚರ್ ಮುಖ್ಯ, ಅಭಿಮಾನ ಮುಖ್ಯ ನಮಗೆ.